ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟು, ಯಾರಿಗೆ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತವರಿಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ನಮಗೆ ಅಕ್ಕಿ ಹಣ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ರು. ಕೆಲವರಿಗಂತೂ ಏನು ಲಾಸ್ಟ್ ನವೆಂಬರ್ ತಿಂಗಳದ ಅಕ್ಕಿ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ ಅಕ್ಟೋಬರ್ ತಿಂಗಳದ್ ಬಂದಿಲ್ಲ, ಇನ್ನು ಕೆಲವರಿಗೆ ಅಕ್ಕಿ ಹಣನೇ ಬಂದಿಲ್ಲ, ಈ ರೀತಿಯಾಗಿ ಬಹಳಷ್ಟು ಪ್ರಾಬ್ಲಮ್ ಗಳನ್ನ ಹೇಳ್ಕೊಳ್ತಾ ಇದ್ರು. ಸೊ ಇದೀಗ ಇವತ್ತ ಏನಿದೆ, ಅಕ್ಕಿ ಹಣವನ್ನ ನೇರವಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರು ಅವರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಒಟ್ಟು 28 ಜಿಲ್ಲೆಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ತಿಳಿಸಿರುವಂತದ್ದು, 28 ಜಿಲ್ಲೆಗಳಿಗೆ ಈ ಒಂದು ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಲಾಸ್ಟ್ ತಿಂಗಳದ್ದು ಏನಿತ್ತು ನವೆಂಬರ್ ತಿಂಗಳದ್ದು, ಆ ಒಂದು ಅಕ್ಕಿ ಹಣವನ್ನ 28 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಇನ್ನು ಉಳಿದಂತವರ ಪರಿಸ್ಥಿತಿ ಏನು, ಅಕ್ಟೋಬರ್ ಹಾಗೂ ಕೆಲವರಿಗೆ ಸೆಪ್ಟೆಂಬರ್ ತಿಂಗಳದ್ದು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೊ ಕೆಲವ್ರಿಗೆ ಏನು ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಅವ್ರಿಗೆ ಹಣ ಜಮಾ ಆಗಿಲ್ಲ, ಇನ್ನು ಕೆಲವರಿಗೆ ತಿದ್ದುಪಡಿ ಮಾಡಿದ್ದಾರೆ, ಸೊ ಅಂತವ್ರಿಗೆ ಪೆಂಡಿಂಗ್ ಇದೆ ಅಂತೆ. ಈಗ ಸದ್ಯಕ್ಕೆ ಮಾತ್ರ 28 ಜಿಲ್ಲೆಗಳಿಗೆ ಇವತ್ತ ಏನಿದೆ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆಲ್ಲ, ಒಂದು ಜಿಲ್ಲೆಗಳ ಒಂದು ಹೆಸರುಗಳನ್ನ ಹೇಳಲಾಗಿದೆ. ಅಂದ್ರೆ 28 ಜಿಲ್ಲೆಗಳ ಹೆಸರು ಈ ರೀತಿಯಾಗಿ ಇವೆ. 28 ಜಿಲ್ಲೆಗಳ ಹೆಸರು ಹೇಳ್ತೀನಿ ಕೇಳಿ. ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ ಮತ್ತೆ ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತೆ ಚಿಕ್ಕಬಳ್ಳಾಪುರ, ರಾಮನಗರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ ಹಾಗೂ ಬೀದರ್, ಬೆಳಗಾವಿ ಹಾಗೂ ಕೊಪ್ಪಳ ಹಾಗೂ ಅದ್ರ ಜೊತೆಗೆ ಕೋಲಾರ ಮತ್ತೆ ಕೊಡಗು ಹಾವೇರಿ, ಇಷ್ಟು ಒಂದು 28 ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಜಮಾ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಏನು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಸೊ ಅಂತವ್ರಿಗೆ ಇವತ್ತ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಸೊ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನವೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ. ಸೊ ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸ್ಬಹುದು.